வேற ஏதோ சும்மா மாத்திக்கிட்டு போல பாரத் மாதா கி ஜெய் बोलो गंगा माता की जय, बोलो गाय माता की जय। एम आई एम पक्ष राज्य अध्यक्ष मगुवी जन्म को ताई बेको ताई साकल भारत माता बता गंगा माता बता गाय माता बता कणक्रे ताय देश कणक्रे ताय अनसैंटिफिक वर्ड इधर ಎಂಐಎಂ ಪಕ್ಷದ ರಾಜ್ಯಾಧ್ಯಕ್ಷ ತಕ್ಷಣ ಕ್ಷಮೆಯಾಚಿಸಬೇಕು ಅಂತ ತಾಲೂಕು ಬಿಜೆಪಿ ಮುಖಂಡರು ಮಾಧ್ಯಮಗೋಷ್ಠಿ ನಡೆಸಿದ್ದಾರೆ. ಇಳಕಲ್ ತಾಲೂಕಿನಲ್ಲಿ ಭಾರತ ಮಾತೆಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಎಂಐಎಂ ಪಕ್ಷದ ರಾಜ್ಯಾಧ್ಯಕ್ಷ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರು ಕ್ಷಮೆಯಾಚಿಸಬೇಕು ಅಂತ ಇಳಕಲ್ ಹಾಗೂ ಹುನಗುಂದ ತಾಲೂಕ ಬಿಜೆಪಿ ಪಕ್ಷದ ಮುಖಂಡರು ಮಾಧ್ಯಮಗೋಷ್ಠಿ ಮೂಲಕ ಹೇಳಿಕೆ ನೀಡಿದರು. ಸ್ವಾಗತಿಸುತ್ತಾ ಮೊನ್ನೆ ದಿನ ಇಳಕಲ್ ನಗರದಲ್ಲಿ ಅನಧಿಕೃತವಾಗಿ ಅಬ್ದುಲ್ ಕಲಾಂ ಆಜಾದ್ ಅವರ ಒಂದು ಮೂರ್ತಿಯ ಬಳಿ ಕಾರ್ಯಕ್ರಮ ಮಾಡಿ ಎಐಎಂ ಪಕ್ಷದ ಮುಖಂಡರಾದಂಥ ಉಸ್ಮಾನ್ ಗಣಿಯವರು ಹಿಂದೂ ಧರ್ಮದ ಬಗ್ಗೆ ಹಾಗೂ ತಾಯಿ ಭಾರತ ಮಾತೆಯ ಬಗ್ಗೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಹಾಗೂ ನಾವು ನಂಬುವ ಗೋಮಾತೆಯನ್ನು ಗಂಗಾ ಮಾತೆಯನ್ನು ನಿಂದಿಸಿದರು. ಇದರ ವಿರುದ್ಧ ನಾನು ಖಂಡನೆ ಮಾಡ್ತೀನಿ. ಇನ್ನೂ ಬರೋ ದಿವಸದಲ್ಲಿ ಅವರು ತಮ್ಮ ಹೇಳಿಕೆಯನ್ನು ಇಂಥ ಉದ್ರಿಕ್ತ ಹೇಳಿಕೆಯನ್ನು ಕೊಡೋದು ಬಿಟ್ಟು ಭಾರತ ಮಾತೆಗೆ ಗೌರವವನ್ನು ಕೊಡಬೇಕು. ಎಷ್ಟಾಗಿನೂ ಅವ್ರು ಏನರ ಇನ್ನೂ ಹೇಳಿಕೆ ಕೊಟ್ಟರೆ ನಾವು ಉಗ್ರವಾದ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದಿಂದ ಮಾಡಬೇಕಾಗುತ್ತೆ. ಇದು ನಮ್ಮ ಎಚ್ಚರಿಕೆ ಅವರಿಗೆ. ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ಪತ್ರಕರ್ತರಿಗೆ ಸ್ವಾಗತ ಕೋರ್ತಾ ಇವತ್ತಿನ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಭಾರತ ಮಾತೆ ಗೋಮಾತೆ ಗಂಗಾ ಮಾತೆಗೆ ಆಗಿರೋ ನಿಂದನೆಯನ್ನು ಖಂಡಿಸೋಕ್ಕೋಸ್ಕರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಮೊಟ್ಟ ಮೊದಲನೇದಾಗಿ ಮಾನ್ಯ ಶ್ರೀ ಮೊಟ್ಟ ಮೊದಲು ನಾನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ನಗರ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ತಾಯಿ ಯಾರು? ತಾಯಿಯನ್ನು ನೀವು ಯಾವ ದೃಷ್ಟಿಯಲ್ಲಿ ನೋಡ್ತೀರಿ? ತಾಯಿಯನ್ನು ನೀವು ಬರೀ ಒಂದು ಹೆರುವಂಥ ಹೆಂಗಸಂತ ಒಂದು ರೂಪದಲ್ಲಿ ಕಾಣ್ತಾ ಇದ್ದೀರಾ? ತಾಯಿ ಅಂದರೆ ದೇವರು. ಚಿಕ್ಕಂದಿನಿಂದ ಹೇಳ್ತಾ ಇದ್ದಾರೆ ತಾಯಿಯೇ ದೇವರು, ದೇವನೊಬ್ಬ ನಾಮ ಹಲವು, ಇವೆಲ್ಲವೂ ಗಣೇಶ್ ಸಾಹೇಬರಿಗೆ ವಚನಗಳನ್ನು ಬಹಳ ರೀತಿ ಮಾತಾಡ್ತಾರೆ ಅವ್ರ ವಚನಗಳನ್ನು. ಇವೆಲ್ಲೋ ಅವ್ರಿಗೆ ಗೊತ್ತಿಲ್ವಾ? ನಾವು ಭಾರತೀಯರು, ನಾವು ನೆಲೆಸಿರುವಂಥ ನೆಲ ಭಾರತೀಯ, ಭಾರತದ್ದು, ಭಾರತ ದೇಶದ್ದು. ಈ ಭೂಮಿಯ ಮೇಲೆ ನಾವಿದೀವಂದೇ ಭಾರತ ಮಾತೆಯನ್ನು ಪೂಜೆ ಮಾಡಲೇಬೇಕು. ಭಾರತೀಯನಾಗಿ ಭಾರತ ಮಾತೆಗೆ ಜೈ ಅನ್ನೋದನ್ನು ಅದನ್ನು ನೀವು ತದ್ವಿರುದ್ಧವಾಗಿ ಅದು ಏನೋ ಯಾವುದೇ ರೀತಿಯ ತದ್ವಿರುದ್ಧವಾಗಿ ಮಾತಾಡಿದರೆ ಅದು ಖಂಡನೀಯವಾದಂತಹ ವಿಷಯ. ತದನಂತರ ನಾವು ಏನು ಜೀವಿಸ್ತಾ ಇದ್ದೀವಿ? ಮೊಟ್ಟ ಮೊದಲು ತಾಯಿ ನಮಗೆ ಹಾಲು ಉಣಿಸಿ ದೊಡ್ಡವಳು ಮಾಡ್ತಾಳೆ. ತದನಂತರ ನಮಗೆ ಹಾಲು ಕೊಡೋದು ಯಾವುದು? ಗೋವು. ಅದು ಕೂಡ ಗೋಮಾತೆ ಸ್ವರೂಪ, ತಾಯಿ ಸ್ವರೂಪ. ಗೋವಿಂದನೇ ಹಾಲು ಕುಡಿದ್ರೆ ನಾವೆಲ್ಲೂ ದೊಡ್ಡರಾಗ್ತೀವಿ. ಅವರು ಕೂಡ ಹಾಲು ಕುಡಿದು ದೊಡ್ಡರಾಗ ಏನು ಕುಡಿದಾಗ ತಿಳ್ಕೊಳ್ಳಿಲ್ಲ. ಅವರು ಹಾಲು ಕುಡಿಲ್ಲ ದೊಡ್ಡರಾಗ್ಯಾರ. ತಾಯಿ ಹಾಲು ಕುಡಿದಿಲ್ಲ ಅವರು. ಹಾಲು ಗೋಮಾತೆ ಹಾಲು ಕುಡಿದಿಲ್ಲ. ಯಾರು ಜೀವನವನ್ನು ರಕ್ಷಣೆ ಮಾಡ್ತಾರೆ, ಯಾವ ಈ ಭೂಮಿ ಮೇಲೆ ಇರ್ತಾರೆ, ಯಾವ ಗಾಳಿಯಾದಂಥ ಉಸಿರನ್ನು ತೆಗೆದುಕೊಳ್ತಾರೆ, ಯಾರು ಸೂರ್ಯನಿಂದ ಕಿರಣ ತೊಗೊಳ್ತಾರೆ, ಅವೆಲ್ಲರೂ ನಮ್ಮ ತಾಯಿ. ಒಬ್ಬರೇ ತಾಯಿ ಅಲ್ಲ. ನೀವು ನೀರಿಲ್ಲದ ಬದುಕಲಿಕ್ಕೆ ಸಾಧ್ಯವೇ? ನಾವು ಬನಸಂಕರಿ ತಾಯಿ ಬಾದಾಮಿ ಬನಸಂಕರಿ ಅಂತ ಹೇಳ್ತೀವಿ. ಬನಸಂಕರಿ ಯಾಕೆ ತಾಯಿ ಅಂತ ಅಂತೀರಂದ್ರೆ ಇದು ಅವರದೇ ಅಸಂಬದ್ಧ ಮಾತಿದು. ಸಂವಿಧಾನದಲ್ಲಿ ಇದನ್ನೇ ಕಲಿಸಿಕೊಡ್ತಾರ? ನೀವು ಗಮನಿಸಿರಬೇಕು, ಪಬ್ಲಿಕ್ ಟಿವಿಯಲ್ಲಿ
ಮಾನ್ಯಶ್ರೀ ಅವರು ರಂಗನಾಥ್ ಅವರು ಏನು ಹೇಳಿದ್ದಾರೆ ಅನ್ನೋದು ಕೇಳಿಸ್ಕೊಳ್ಳಿ ಅದನ್ನು ಅದನ್ನು ನಾವು ಮಾತಾಡೋದು ಬೇಡ ಇಲ್ಲಿ ಅಂಥ ಭಾವನೆಯಲ್ಲಿ ನಾವು ಯಾವುದೋ ರೀತಿ ನಾವು ಬೇರೆ ಅವರು ಬೇರೆ ಅಂತ ನಾವು ನಡೆದುಕೊಂಡೇ ಇಲ್ಲ ನಾವು ನೆಲೆಸಿರುವಂಥ ಭೂಮಿ ಭಾರತ ದೇಶ ಭಾರತ ಮಾತೆಯನ್ನು ಗೌರವಿಸ್ತೇವೆ ಅವು ನಮ್ಮ ತಾಯಿ ಪ್ರತಿಯೊಬ್ಬ ಭಾರತದಲ್ಲಿ ನೆಲೆಸಿರುವಂಥವ್ರು ಎಲ್ಲರೂ ನಮ್ಮ ತಾಯಿ ಅಂತಲೇ ಭಾವಿಸ್ಬೇಕು ಅದನ್ನು ಅದನ್ನು 1905ರಲ್ಲಿ ಆ ಚಿತ್ರವನ್ನು ಬಿಡಿಸಿರುವಂಥ ನಾಯ್ಡು ಅವರು ಅದು ನೋಡ್ಕೊಳ್ಳಿ ಅವ್ರು ಏನು ಹಿಡಿದಾರೆ ಅದರಲ್ಲಿ ಕೈಯಲ್ಲಿ ಏನೇನು ಹಿಡಿದಾರೆ ಒಂದು ಕೈಯಲ್ಲಿ ಭತ್ತ ಹಿಡಿದಾಳೆ ಒಂದು ಕೈಯಲ್ಲಿ ಪುಸ್ತಕ ಹಿಡಿದಾಳೆ ಒಂದು ಕೈ ವಸ್ತ್ರ ಹಿಡಿದಾಳೆ ಅವೆಲ್ಲವೂ ಬೇಕಾಗಿರುವಂಥ ವಸ್ತುಗಳು ನೀವು ತಗೊಂಡು ನೋಡಿದ್ರೆ ಇಸ್ತ್ರಿನ ಭಾರತ ಮಾತೆ ಇಸ್ತ್ರಿ ಏನಿದೆ ಅಂತೇಳಿ ಗೋಮಾತಾ ಕಿ ಜೈ ಯಾಕೆ ಗೋಮಾತಾ ಕಿ ಜೈ ಗೋನಲ್ಲಿ ಸಾವಿರಾರು ದೇವರು ನೆಲೆಸಿದ್ದಾರೆ ಗೋವು ಅದು ಒಂದು ಹಾಲು ಕೊಡೋಂಥ ಅದು ಮನುಷ್ಯನ ಜೀವನಕ್ಕೆ ಹಾಲು ಕೊಡೋಂಥ ಒಂದು ದೇವರು ಅದರ ಜೊತೆಗೆ ರೈತನ ಜೊತೆ ಬೆಳೆ ನೆಲೆ ಎಲ್ಲದರಲ್ಲಿ ಚಳಿ ಗಾಳಿ ಅಲ್ಲದೆ ನೆಲ ಹೂಡಿ ರೈತರನ್ನ ಒಂದು ಬಾಳೆ ಮಾಡಲಿಕ್ಕೆ ಬೆಳೆ ತೆಗಿಲಿಕ್ಕೆ ನಮ್ಮ ಜೀವನ ಸಾಗಿಸ್ಲಿಕ್ಕೆ ಅಂಥವರೇ ದೇವರು ನಮಗೆ ಅವಳೇ ತಾಯಿ ಅಂತ ಗೋವಿಗೆ ನೀವು ಅಪಮಾನ ಮಾಡ್ತೀರಿ ಅವ್ರ ತಾಯಿನೇ ಕರೆ ಅದು ತದನಂತರ ನೀರು ನೀವು ಯಾವುದೇ ಒಂದು ಏನೋ ಮಾಡೋಕೆ ಗುಡಿಯಾಗಿ ಹೋಗ್ಬೇಕಾದ್ರೆ ಎದಕ್ಕೆ ಕಾಲು ತಕ್ಕೊಂತೀರಿ ಪ್ರಾರ್ಥನೆ ಮಾಡ್ಬೇಕು ಎದಕ್ಕೆ ಕಾಲು ತಕ್ಕೊಂತೀರಿ ಅದರಲ್ಲಿ ತಕ್ಕೊಂತೀರಿ ನೀರ್ಲಿಕ್ಕೆ ನಿರ್ತೀರಾ ನೀವು ಅದು ಕೂಡ ಅತಿ ಅವಶ್ಯಕದ ಅಂತ ಯಾವ ನಮ್ಮ ಜೀವನಕ್ಕೆ ನಮ್ಮ ಜೀವನ ಶೈಲಿಯನ್ನು ಅಳವಡಿಸಲಿಕ್ಕೆ ಯಾವ ನಾವು ನಮ್ಮ ದೇಶ ಹಿಂದೂಸ್ತಾನದಲ್ಲಿ ಏನಿದ್ದೀವಿ ಅಂದರೆ ಹಿಂದೂ ರಾಷ್ಟ್ರ ಇದು ಹಿಂದೂಸ್ತಾನದಲ್ಲಿ ಇದ್ದೀವಿ ಅಂತಂದಾಗ ನಾವೆಲ್ಲರೂ ನಾವು ದೇವತೆಯನ್ನು ಸಮಾನವಾಗಿ ಕಾಣಬೇಕು ದೇವರ ಸಮಾನ ತಾಯಿ ಸಮಾನನೇ ಅದು ಮತ್ತೊಮ್ಮೆ ಹೇಳ್ತೇನೆ ತಾಯಿ ದೇವರು ದೇವನೊಬ್ಬ ನಾಮ ಹಲವು ಬನಶಿಂಗ್ರಿ ಗುಡಿಗೆ ಹೋಗ್ತೀವಿ ಇನ್ನೊಂದು ವೀರಭದ್ರೇಶ್ವರ ಗುಡಿಗೆ ಹೋಗ್ತೀವಿ ಮತ್ತೊಂದು ಗುಡಿಗೆ ಹೋಗ್ತೀವಿ ಆ ಹೊಣೆ ಪೂಜೆ ಮಾಡ್ತೀವಿ ಈ ಹೊಣೆ ಪೂಜೆ ಮಾಡ್ತೀವಿ ಏ ಪೂಜೆ ಮಾಡೋಕೆ 10 ಹೊಣೆ ಆಟಾಡ್ಬೇಕಂತ ಈ ಥರ ಅದು ಎಲ್ಲಿ ಮಾಡಿದ್ರು ಅದೇ ತಾಯಿ ಅದೇ ದೇವರು ಭಾರತ್ ಮಾತಾ ಕಿ ಜೈ ಗೋ ಮಾತಾ ಕಿ ಜೈ ಗಂಗಾ ಮಾತಾ ಕಿ ಜೈ ಇದನ್ನು ಮತ್ತೊಮ್ಮೆ ಪದೇ ಪದೇ ನಾನು ಖಂಡಿಸ್ತೇನೆ ಮೊನ್ನೆ ನಡೆದಂಥ APJ ಅಬ್ದುಲ್ ಕಲಾಂ ಅವರ ಒಂದು ಸರ್ಕಲ್ ಉದ್ಘಾಟನೆ ಮಾಡಿದಂಥ ಸಮಯದಲ್ಲಿ ಅನಧಿಕೃತ ಸರ್ಕಲ್ ಮಾಡಿದಂಥ ಸಮಯದಲ್ಲಿ ಅಬ್ದುಲ್ ಗನಿ ಅವರು ಉಸ್ಮಾನ್ ಗನಿ ಅವರು ಈ ಊರಿನ ಮುಸ್ಲಿಂ ಬಾಂಧವರ ಒಬ್ಬರು ಲೀಡರ್ ಆಗ್ಯಾರ ತಾವು ಸರಿಯಾದ ರೀತಿಯಲ್ಲಿ ನಡೆದು ತಮ್ಮ ಜನಕ್ಕೆ ಸರಿಯಾದ ರೀತಿಯಲ್ಲಿ ಹೇಳಿದರೆ ಅವ್ರ ಮುಂದೆ ಅವ್ರು ಸತ್ಯ ಸರಿಯಾದ ರೀತಿಯಲ್ಲಿ ನಡೀತಾರೆ ಅವರನ್ನು ಯಾರೂ ಒತ್ತಾಯ ಮಾಡಿಲ್ಲ ಆದರೆ ಅವರು ಪದೇ ಪದೇ ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಒಂದು ಕೆಳಗ್ತಾರೆ ಸನಾತನ ಧರ್ಮದಲ್ಲಿ ಭಾರತದಲ್ಲಿ ಮಣ್ಣು ಕಲ್ಲು ಗೋಮಾತೆ ಪ್ರಾಣಿ ಪಕ್ಷಿ ಇವು ಎಲ್ಲದಕ್ಕೂ ಪೂಜೆ ಮಾಡ್ತೀವಿ ನಾವು ಯಾಕೆ ಪೂಜೆ ಮಾಡ್ತೀವಿ ನಮ್ಮ ಸನಾತನ ಧರ್ಮದ ಒಂದು ಪ್ರತೀಕ ದೇವರು ಎಲ್ಲದರಲ್ಲಿ ಕಾಣಂತ ಹೇಳೋಣ ಅವರು ಪದೇ ಪದೇ ಬಸವಣ್ಣನವರು ವಚನವನ್ನು ಹೇಳುವಾಗ ಹೇಳ್ತಾರ ಬಸವಣ್ಣನವರು ಹೇಳ್ತಾರ ಕೊರಡುಕೊಂಡು ಹೊಲದಯ್ಯ ಹೈನು ಬರಡಾಗೋದಲ್ಲ ನೀ ಮುಟ್ಟಿದ್ದಲ್ಲ ಅಂತಂದು ಹೇಳ್ತಾರ ಆದರೆ ಅದನ್ನು ಸ್ವಲ್ಪ ಆದರೂ ಒಂದು ನುಡಿ ಆದರೂ ಪಾಲಿಸಿದ್ರೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ ಸನಾತನ ಧರ್ಮದಲ್ಲಿ ಭೇದ ಭಾವ ಇಲ್ಲ ವಿವಿಧತೆಯಲ್ಲಿ ಏಕತೆ ಕಾಣುವಂಥ ಏಕೈಕ ಹಿಂದೂ ರಾಷ್ಟ್ರವಾದಂಥ ನಮ್ಮ ಭಾರತ ದೇಶ ಭಾರತ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳು ಭಾರತ ಮಾತೆ ಹಾಗೂ ಗಂಗಾ ಮಾತೆ ಹಾಗೂ ಅಮೃತವನ್ನು ಕೊಡುವಂಥ ಗೋಮಾತೆಯನ್ನು ನೆನೆಸಲಿಲ್ಲ ಅಥವಾ ಅದಕ್ಕೆ ನಾವು ಅದನ್ನು ಕೃತಜ್ಞತೆ ಮಾಡಲಿಲ್ಲ ಅಂದ್ರೆ ನಾವು ಮನುಷ್ಯತ್ವ ಅಲ್ಲ ಈ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಮಣ್ಣು ಕಲ್ಲು ಪ್ರಾಣಿ ಪಕ್ಷ ಎಲ್ಲರೂ ದೇವರಂತ ಇವತ್ತಿನವರೆಗೂ ನಮ್ಮ ಪೂಜ್ಯರು ಮಹಾತ್ಮರು ಸಾಧುರು ಸಂತರು ಎಲ್ಲರೂ ಸಹಿತ
ಈ ದೇಹಿ ಮಣ್ಣಿನಲ್ಲಿ ದೇವರಾದನಪ್ಪ ಅಂತ ತೋರಿಸ್ಕೊಟ್ಟಂತ ನಿದರ್ಶನಗಳು ಸಾವಿರಲ್ಲ ಲಕ್ಷ ಕೋಟಿ ಗಟ್ಟಲೆ ಅದಾವ. ಅದನ್ನು ತಾವು ಇವು ತಾವು ಸರಿಯಾದ ರೀತಿಯಲ್ಲಿ ನಡೆದ್ರೆ ತಮ್ಮ ಜನಾಂಗ ಸತ್ಯ ಸರಿಯಾದ ರೀತಿಯಲ್ಲಿ ಹೋಗ್ತಾರೆ ಅಂತಂದು ಹೇಳ್ತೀನಿ. ಮತ್ತು ಇನ್ನೊಂದು, ಮೊನ್ನೆ ತಾವು ಹೋಗಿ ಆ ಒಂದು 8ನೇ ಡಿವಿಜನ್ನಲ್ಲಿ ಅಬ್ದುಲ್ ಕಲಾಂ ಅವರ ಒಂದು ಏನು ಮಾಡಿರಲ್ಲ ಅದು ಯಾವ ಪರ್ಮಿಷನ್ ಐತೆ ಅದನ್ನು ತೊಂಬಂದು ನಗರಸಭೆಗೆ ಕೊಡಬೇಕು. ಪರ್ಮಿಷನ್ ಇದ್ರೆ ಪರ್ಮಿಷನ್ ಇಲ್ಲ ಅಂದ್ರೆ ಆ ಬೋರ್ಡನ್ನು ತೆಗೆದು ಹಾಕಿ ನಾವು ಆದೇಶ ಮಾಡ್ತೀವಿ. ಪರ್ಮಿಷನ್ ಇಲ್ಲ ಮಾಡಬಾರ್ದು. ತಾವು ತಿಳುವಳಿಕೆ ಇದ್ದವರು, ಕಾನೂನಿನ ಅರಿವಿದ್ದವರು ಮತ್ತು ಫುಡ್ ಆ್ಯಂಡ್ ಸ್ಯೂರಿಟಿ ಸಪ್ಲೈ ಮಾಜಿ ಚೇರ್ಮನ್ರು ಹಿಂಗಿದ್ದಾಗ ಸಹಿತ ತಾವು ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥ ವಿಷಯದಲ್ಲಿ ಭಾಗಿಯಾಗಬಾರ್ದು. ಇದನ್ನು ತಾವು ನಮ್ಮ ಮಾತು ಪರಿಗಣಿಸಿ ಮುಂದೆ ಹೆಜ್ಜೆ ಇಡಬೇಕಾದ್ರೆ ಎಲ್ಲನೂ ಕೂಲಂಕುಷವಾಗಿ ನೋಡಿ ಹೆಜ್ಜೆ ಇಡ್ತೀರಿ ಅಂತಂದು ತಿಳ್ಕೊತೀವಿ. ಜೊತೆ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕನೂ ಹಿಂದೂ ರಾಷ್ಟ್ರಕ್ಕೆ ಕೃತಜ್ಞತೆ ಆಗಿರಬೇಕು. ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಿದ್ರೆ ಅದು ಅವರು ಮಾಡಿದಂಥ ಕೃತ್ಯ ಅವ್ರಿಗೆ ತಿರುಗು ಬಾಣ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತಿನ ದಿವಸ ಪತ್ರಿಕಾ ಬಳಕೆದವರು ಕರೆದಂತೆ ಎಲ್ಲ ನನ್ನ ಮಾತನ್ನು ಹೇಳಿ ಇಲ್ಲಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅವರ ಹೇಳಿಕೆಯನ್ನು ಖಂಡನೆ ಮಾಡ್ತೀರಿ? ಯಾಕಂದ್ರೆ ಅವರು ಇದೇ ನೆಲದಲ್ಲಿರೋರು, ಭಾರತ ದೇಶದಲ್ಲಿ ಇದ್ದವರು. ಅವರು ಬೇರೆ ಎಲ್ಲರೂ ಇಂಗ್ಲೆಂಡ್, ಅಮೇರಿಕಾ, ಸೌದಿ ಅರೇಬಿಯಾದಾಗ ಇಲ್ಲ. ಇಲ್ಲೇ ಭಾರತ ದೇಶದಲ್ಲಿ ಇಳ್ಕೊಂಡು ಭಾರತೀಯ ಮಾತೆಗೆ ಅವರು ಕೃತಜ್ಞತೆ ಸಲ್ಲಿಸಬೇಕು. ಅದರ ಆದಿಯಾಗಿ ಇರಬೇಕು ಅವರು ಇರುವಂಥ ರೀತಿ. ಅದಕ್ಕೆ ನಾನು ಖಂಡನೆ ಮಾಡ್ತೇನೆ. ಗೌಡೇರಗುಡಿಯಲ್ಲಿ ಅನಧಿಕೃತವಾದ ಒಂದು APJ ಅಬ್ದುಲ್ ಕಲಾಂ ಅವರ ವೃತ್ತವನ್ನು ಮಾಡಿದ್ದು, ಇದು ಮೊದಲನೆಯದಾಗಿ ನಗರಸಭೆ ಯಾವುದೇ ಅನುಮತಿ ಇಲ್ಲದೆ ಮಾಡಿದ್ದು ಅಪರಾಧ. ಮತ್ತು ಆ ಸಭೆಯೊಳಗೆ ಸಭಾಧ್ಯಕ್ಷರಾಗಿ ಮತ್ತು ಆ ಸಭೆಯೊಳಗೆ ರಜಾಕ್ ಕಟ್ಗಾರ ಅವರು ಮತ್ತು ಈ ಅಬ್ದುಲ್ ಗಣಿ ಉಸ್ಮಾನ್ ಗಣಿ ಸಾಬ್ ಉಮ್ನಾಬಾದ್ ಅವರು ಬಂದು ನಿಂತು ಪ್ರಚೋದನಕಾರಿಯಾದ ಭಾಷಣವನ್ನು ಮಾಡಿದ್ದು ನಾವು ಉಗ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ಅಲ್ಲಿ ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ಅವರು ಸಾಕಷ್ಟು ದೊಡ್ಡ ಹುದ್ದೆಯೊಳಗಿದ್ದು MIM ರಾಜ್ಯಾಧ್ಯಕ್ಷರಾಗಿದ್ದು ನಮ್ಮದೊಂದು ಸಭೆಯೊಳಗೆ ಹೋಗ್ತೀವಿ ಅಂದರೆ ಆ ಸಭೆಯ ನಡವಳಿಕೆಯನ್ನು ಅವ್ರಿಗೆ ಗೊತ್ತಿರಬೇಕು. ಇಷ್ಟು ದೊಡ್ಡ ವ್ಯಕ್ತಿಯಾಗಿ ತಾ ಒಂದು ಸಮುದಾಯವನ್ನು ಅಡ್ಡದಾರಿಗೆ ಒಯ್ಯುವಂಥ ಕೆಲಸ ಮಾಡಬಾರ್ದು. ಮತ್ತು ಭಾರತ ಮಾತಾಕಿ ಜೈ ಅಂತ ಅಂದು ಅವ್ರಿಗೆ ನಿಂದನೆ ಮಾಡೋದು ಏನು ಹರ್ಕತ್ತಿತ್ತು? ತಮ್ಮದು ಏನು ಯಾವ ಕೆಲಸಕ್ಕೆ ಬಂದಾರೋ ಅದನ್ನು ಹೇಳಬೇಕಾಗಿತ್ತು. ತಮಗೆ ಬೇಡ ಅಂದ್ರೆ ಅದನ್ನು ಮಾತಾಡಬಾರ್ದು. ಅದು ಇಲ್ಲ ಬಿಟ್ಟು ಭಾರತ ಮಾತಾಕಿ ಜೈ ಅನ್ನೋದು ಅದನ್ನು ಅವಹೇಳನಕಾರಿಯಾಗಿ ಅದನ್ನು ಮಾತಾಡಿ ಅದನ್ನು ಮತ್ತು ಗೋಮಾತೆಗೆ ಬೈದು ಅಲ್ಲಿಂದ ಗಂಗಾ ಮಾತೆಗೆ ಬೈದು ಇಂಥದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಇನ್ನು ಮುಂದೆ ಅವರು ಇದಕ್ಕೆ ತಮ್ಮದು ಅಪೊಲಜಿ ಕೇಳಬೇಕು, ಕ್ಷಮೆ ಯಾಚಿಸ್ಬೇಕು. ಕ್ಷಮೆ ಯಾಚನೆ ಕೇಳಲಿಲ್ಲ ಅಂದರೆ ನಾವು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಈ ನಿಮಗೆ ಪತ್ರಿಕೆ ಮೂಲಕ ನಾವು ಹೇಳಿಕೆಯನ್ನು ನೀಡ್ತೀವಿ. ಈ ಮಾಧ್ಯಮಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷ ಮಂಜುನಾಥ್ ಶೆಟ್ಟರ್, ಉಪಾಧ್ಯಕ್ಷ ದತ್ತಾತ್ರೇಯ ಗುಳಿದ, ಅರವಿಂದ ಮಂಗಳೂರು, ಆನಂದ ಚಲುವಾದಿ, ಸುಗರೇಶ ನಾಗಲೋಟಿ, ಲಕ್ಷ್ಮಣಗುರಂ ಹಾಗೂ ವೆಂಕಟೇಶ ಗುಡಗುಂಟಿ ಉಪಸ್ಥಿತರಿದ್ದರು. ಸಚಿನ್ ಸಾಲಿಮಠ, ಇಸ್ 90 ವೆಹಿಕಲ್.